ಮೋದಿ ಬಂದ ಮೇಲೆ ನಮ್ಮ ನಮ್ಮ ಜನ ನಮಗೆ ಒಳ್ಳೇದಾಗದ್ರೆ ಮಕ್ಕಳು ಒಳ್ಳೇದಾಗ ಪ್ರಜೆಗಳಿಗೆ ಅನುಮಾನ ಬಂದ್ಬಿಟ್ಟಿದೆ. ಮೋದಿನ ಯಾರು ಭಯಕ್ಕೆ ಹೋಗ್ಬೇಡಿ, ಅವ್ರು ಮಾಡ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಮೋದಿ ಮುಂದಿನ ಮಕ್ಕಳಿಗೆ ಅವ್ರು ಬೇಕೇ ಸರ್. ಅವರು ಶೋಕಿದಾರ ಅಲ್ಲಿ ಶೋಕಿ ಮಾಡಕ್ಕೆ ಕುಂತಾರೆ. ಬಿಜೆಪಿ ಸರ್ಕಾರ ಯಾವ ಸರ್ಕಾರ ಬಂದು ಇದೆ ಸರ್, ಸುಮ್ಮನೆ ಹೆಸರಿಗೆ ಮೋದಿ ಬಡವರಿಗೆಲ್ಲ ಒಳ್ಳೇದು ಮಾಡ್ತೀವಿ ಹಂಗೆ ಹಂಗೆ ಏನ್ ಮಾಡಿದ್ರೆ ಒಳ್ಳೇದು? ಕಾಂಗ್ರೆಸ್ ಬಂದ್ರೆ ಪರವಾಗಿಲ್ಲ ಅನ್ಸುತ್ತೆ, ಜೆಡಿಎಸ್ ಬಂದ್ರೆ ಪರವಾಗಿಲ್ಲ ಅನ್ಸುತ್ತೆ. ನಮ್ ಸರ್ಕಾರ ಸರಿ ಇಲ್ಲ ಬರ್ತಾ ಬರ್ತಾ ಹಾಳಾಗ್ಬಿಡಿತು, ಬಡವರ ಜೀವನ ಸತ್ತಂಗೆ ಅಲ್ಲ. ಬಿಜೆಪಿ ಬೇಡ ಅನ್ಸುತ್ತೆ ಅಷ್ಟೇ, ಬಹಳ ಸರಿ ಇದ್ದಲ್ಲ ನೋಡ್ಕೊಂಡು ಮಾಡ್ಬೇಕು. ನಮ್ಮ ರಾಜ್ಯ ಅಲ್ಲ ಇದು, ಪಂಚವರ ರಾಜ್ಯ ಅದು. ಹಾಯ್ ಎಲ್ಲ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸರ್, ದಿನ ಬೆಲೆ ಅಂದರೆ ಇವತ್ತು ಬಿಸ್ನೆಸ್ ನಡೀತಾ ಇಲ್ಲ, ಜೀವನ ಮಾಡೋದೇ ಕಷ್ಟ ಆಗಿದೆ. ಇವರು ಗ್ಯಾಸ್ 60 ರೂಪಾಯಿ ಮಾಡಿಕ್ಕವ್ರೆ, ಪ್ಯಾಸೆಂಜರ್ ಕೇಳಿದ್ರೆ 1 ರೂಪಾಯಿ ಕೊಡೋಲ್ಲ, ನಮಗೇನು ಹೇಳ್ತೀರಾ ಅಂತಾರೆ. ಈ ಸಮಸ್ಯೆಗೆ ಏನು ಸಹ ಪರಿಹಾರ, ನಾ ಬಡವ್ರು ಹೆಂಗೆ ಸರ್ ಜೀವನ ಮಾಡೋದು? ಕೊರೋನಾ ಬಂದಾಗಿಂದ ಭಾರಿ ಏಟು ಬಿದ್ದುಬಿಡೋದೆ, ಇದರಿಂದ ನಮ್ಗೆ 60 ರೂಪಾಯಿ ಜಾಸ್ತಿ ಆಗಿದೆ, ಮಿನಿಮಮ್ ಆದರೂ ಜಾಸ್ತಿ ಮಾಡಿಕೊಡಿ ಅಂತ ಕೇಳಬೇಕು. ಹಾಂ, ಬಂದಿದೆ ಸರ್. ಅದು ನಾ ಗ್ಯಾರಂಟಿ, ಮೋದಿ ಬಂದಮೇಲೆ ನಮ್ಮ ನಮ್ಮ ಜನ ನಮಗೆ ಒಳ್ಳೇದಾಗದ್ರೆ ಮಕ್ಕಳು ಒಳ್ಳೇದಾಗುತ್ತೆ, ಮುಂದಿನ ಪೀಳಿಗೆ ಒಳ್ಳೇದಾಗುತ್ತೆ, ಅದಂತೂ ಯಾವ ಗ್ಯಾರಂಟಿ. ಯಾವ ಥರ ಅಂದರೆ, ಮುಂದೆ ಜನ್ರೇಷನ್ ಓದೋದಾಗಲಿ, ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಆಗಲಿ, ಬಿಸ್ನೆಸ್ ಆಗಲಿ, ಜೀವನ ಮಾಡೋದು ಹೆಂಗೆ ಅಂತ ಮುಂದಿನ ಹುಡುಗರಿಗೆ ಎಲ್ಲ ಅರ್ಥ ಆಗುತ್ತೆ ಸರ್. ಅದು ಈಗಿನವ್ರಿಗೆ ಅರ್ಥ ಆಗಲ್ಲ, ಬೆಲೆ ಜಾಸ್ತಿ ಆಗಿದೆ, ಮೋದಿ ಬಂದ್ಮೇಲೆ ಅಂತ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಇಲ್ಲ ಸರ್, ತಪ್ಪು, ಈಗ ಬೈತಾ ಇರೋದು ಭಾರಿ ತಪ್ಪು. ಅದು ನಾನು ಪಬ್ಲಿಕ್ ಜನಕ್ಕೂ ಅಷ್ಟೇ, ನಮ್ಮ ಎಲ್ಲ ಜನಕ್ಕೂ ಕೈ ಮುಗಿದು ಕೇಳಕತ್ತಿದೆ, ಮೋದಿನ ಯಾರು ಭಯಕ್ಕೆ ಹೋಗ್ಬೇಡಿ, ಅವ್ರು ಮಾಡ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಏನೋ ಬೆಲೆ ಜಾಸ್ತಿ ಆದರೆ ಕೊರೋನಾ ಬಂತು ಎಲ್ಲ ಲಾಸ್ ಆಗಿ ಕುಂತದೆ, ಅವರು ಸರ್ಕಾರ ನಡೆಸಬೇಕು, ದೇಶ ನಡೆಸಬೇಕು. ಸುಮ್ಮನೆ ನಾವು ನಮ್ಮ ಸಂಸಾರ ನಡೆಸೋದೇ ಕಷ್ಟ ಆಗುತ್ತೆ, ಅವ್ರು ಇಡೀ ದೇಶನೇ ನಡೆಸ್ತಾರೆ, ಭಾರತ ಸರ್ಕಾರ ನಡೆಸ್ತಾರೆ, ಅವ್ರಿಗೆ ನಾವೆಲ್ಲ ಇದು ಮಾಡಬೇಕು. ಆಮೇಲೆ ಜಮೀನು ಇಶ್ಯೂಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ ಪರಿಹಾರ ನಿಧಿ ಅಂತ, ಅದು ನಮ್ಗೆ ಒಳ್ಳೇದಾಗಿದೆ, ಅದು ಕೊಟ್ಟವ್ರು ನಮಗೆ ವರ್ಷನೂ ಕೊಡ್ತಾನೆ ಅವರೇ. ಆ ಮೋದಿಯಿಂದ ಏನು ತೊಂದರೆ ಇಲ್ಲ ಸರ್, ಬೆಲೆ ಒಂದು ಏರಿಕೆ ಅಂದ್ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವರು ಇನ್ನೂ ಮುಂದೆ ಅವ್ರು ಬೇಕು ಸರ್, ಅವ್ರು ಬೇಕು, ಮುಂದೆ ಬೇಕು. ನಾವು ಸುಮ್ಮನೆ ಯಾರ್ಯಾರಿಗೋ ಓಟ್ ಹಾಕ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಇವತ್ತೊಂದು 10,000 ಕೊಡ್ತಾರೆ, ಬೇರೆ ಸರ್ಕಾರ ಬಂದು 50,000 ಮನ್ನಾ ಮಾಡೋದಷ್ಟೇ, ಅವರು ಆದಷ್ಟು ಮಾಡಿದ್ದಾರೆ. ಅದ್ರ ಪ್ರಕಾರ ಮೋದಿ ಬೇಕು ಸರ್, ಮುಂದಿನ ಪೀಳಿಗೆ ಮೋದಿ ಬೇಕೇ, ಮುಂದಿನ ಜನಕ್ಕೆ, ಮುಂದಿನ ಮಕ್ಕಳಿಗೆ ಅವ್ರು ಬೇಕೇ ಬೇಕು ಸರ್. ಸರ್ಕಾರ ಕೇಳೋದ್ರಿಂದ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಏನು ಸರ್. ಯಾಕಂದರೆ ಅವರು ದೇಶ ನಡೆಸಬೇಕು, ಈಗ ಸಮಸ್ಯೆಗಳು ಜಾಸ್ತಿ ಇದೆ ಅವ್ರಿಗೂ, ಈ ನಮ್ಮ ಜನಕ್ಕೆ ಅದು ಅರ್ಥ ಆಗಲ್ಲ. ಒಂದು ರೋಡ್ ಮಾಡಿಸ್ಬೇಕಾದಷ್ಟೇ, ಒಂದು ಊರಿಗೆ ಏನೋ ಸ್ಯಾಂಕ್ಷನ್ ಮಾಡಿಸ್ಬೇಕಾದ್ರೂ ಅಷ್ಟೇ, ಬಾರಿ ಆ ದುಡ್ಡೆಲ್ಲ ಎಲ್ಲಿ ಬರುತ್ತೆ? ನಾವು ಕೊಟ್ಟರೆ ಅವ್ರು ಬರ್ತದೆ. ಬೆಲೆ ಏರಿಕೆಯಿಂದ ಒಪ್ಕೋತೀನಿ ಪಬ್ಲಿಕ್ ಸವತ್ತು, ಮಧ್ಯಮದವ್ರ ತೊಂದರೆ ಇದೆ ಅಷ್ಟೇ ಹೊರತು ಬೇರೆ ಯಾರಿಗೂ ತೊಂದರೆ ಇಲ್ಲ ಸರ್. ಅದು ಮತ್ತೆ ಕೀಳುವಾದವ್ರಿಗೂ ಇಲ್ಲ, ಶ್ರೀಮಂತರಿಗಂತೂ ಇದುವೇ ಇಲ್ಲ, ಅದು ಬಿಡಿ, ಅವ್ರಿಗೇನು ತೊಂದರೆ ಇಲ್ಲ, ಮಧ್ಯಮ ಅವ್ರ ಮೇಲೆ ತೊಂದರೆ ಇದೆ. ಸದ್ಯಕ್ಕೇನಪ್ಪ ಅಂದರೆ ಈಗ ಆಟೋದವ್ರಿಗೆ ಕ್ಯಾಬ್ನವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಏನೋ ಇರೋದ್ರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಏನು, ನಾವು ಕೇಳೋದಷ್ಟೇ, ಮಿನಿಮಮ್ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದೀವಿ ಅಷ್ಟೇ. ಪಬ್ಲಿಕ್ ಕೇಳಿದ್ರೆ ಕೊಡಲ್ಲ, 25-30 ಕೊಡಿದ್ರೆ ಕೊಡಲ್ಲ, ಯಾಕೆ ಹಂಗೆ ಹಿಂಗೆ ಅಂತ ವಾದ ಮಾಡ್ತಾರೆ. ಕೊಡೋಂಥ ಪುಣ್ಯಾತ್ರರು ಕೊಡ್ತಾರೆ, ಕೆಲವರು ಕೊಡಲ್ಲ. ಸರಿ ಆಯ್ತು ಬಿಡಮ್ಮ ಅಂತ ನಾವೇ ಎಲ್ಲರ ಹತ್ರ ಅನ್ಸರ್ಸ್ಕೊಂಡು ಹೋಗ್ತೀವಿ ಸರ್. ನಾವು ಗಲಾಟೆ ಪಲಾಟೆ ಎಲ್ಲ ಅವ್ರಿಗೆ ಮಾಡೋಕ್ಕೆ ಆಯ್ತು ಬಿಡಮ್ಮ ಅಂತೀವಿ, ಮತ್ತು ಕೊಟ್ಟವ್ರ ಹತ್ರ ಇಸ್ಕಟ್ಟಿವಿ. ಅದೇನು ಗ್ಯಾಸ್ ಒಂದು ನಮಗೆ ಕಮ್ಮಿ ಇಲ್ಲ, ಮಿನಿಮಮ್ ಗ್ಯಾಸ್ ಕಮ್ಮಿ ಮಾಡೋಕೆ ಆಗಲ್ಲ, ಮಿನಿಮಮ್ ಕೊಟ್ಟರೆ ಸಾಕು ನಮಗೆ 30 ರೂಪಾಯಿ. ಏನು ಹೇಳೋದು, ಈಗ ನಾವು ಆಟೋ ಚಾಲಕರು ಆಟೋ ಓಡಿಸ್ತೀವಿ, ದಿನ ದಿನ ಹೆಚ್ಚಿಗೆ ಆಯ್ತಾ ಇದ್ರೆ ಮನೆ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ, ಈಗ ಪಬ್ಲಿಕ್ಕೇ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ಬೆಳೆ ದಿನಕ್ಕೆ ದಿನಕ್ಕೂ ಹೆಚ್ಚು ಆಗ್ತಾ ಇದೆ ಎಲ್ಲ. ಈಗ ಪೆಟ್ರೋಲು ಡೀಸೆಲು ಇದಾಯ್ತದೆ, ಪ್ರತಿಯೊಂದು ಪದಾರ್ಥಗಳು ಹೆಚ್ಚಿಗೆ ಆಗ್ತಾ ಇದೆ ಏರಿಕೆ, ಅದರಿಂದ ಜನಗಳಿಗೂ ತೊಂದರೆ ಆಗ್ತಾ ಇದೆ. ಇದು ಹೆಂಗೆ, ಯಾವ ಸರ್ಕಾರಕ್ಕೂ ನಮಗೂ ಇನ್ನೂ ಇದುವರೆಗೂ ಅಷ್ಟೊಂದು ಆಸಕ್ತಿ ಬಂದಿಲ್ಲ, ಇನ್ನು ಮುಂದೆ ಏನಾಗುತ್ತೆ ಅಂತ ಪ್ರಜೆಗಳಿಗೆ ಅನುಮಾನ ಬಂದ್ಬಿಟ್ಟಿದೆ. ಇನ್ನು ಏನೇನು ಮಾಡ್ತಾರೋ ನಮ್ಮ ದೇಶನ, ಅದ್ರ ಬಗ್ಗೆ ಇವಾಗ ಇನ್ನೂ ಇದ್ದಾರಲ್ಲ ಅವರು ಸೇಜ್ ಲೈನಲ್ಲಿ, ಇವಾಗ ಎಲ್ಲರೂ ಅವ್ರ ಬಗ್ಗೆ ಸ್ವಲ್ಪ ಕಮ್ಮಿನೇ ಮಾತಾಡ್ತಾ ಇದ್ದಾರೆ. ಅದೇ ಬಡವ್ರಿಗೆ, ಬಡವ್ರ ಪಕ್ಷಗಳಿಗೆ ಒಳ್ಳೇದಾಗಬೇಕು, ಏರಿಕೆ ಎಲ್ಲ ಕಡಿಮೆ ಆದರೆ ಏನಪ್ಪ ಎಲ್ಲರಿಗೂ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ ಅನ್ಸುತ್ತೆ, ಜೆ ಡಿ ಎಸ್ ಬಂದರೆ ಪರವಾಗಿಲ್ಲ ಅನ್ಸುತ್ತೆ, ಬಿ ಜೆ ಪಿ ಬೇಡ ಅನ್ಸುತ್ತೆ ಅಷ್ಟೀಗ. ಬೆಲೆ ತುಂಬ, ಮೋದಿ ಬಂದಾಗ ಬೆಲೆ ತುಂಬ ಎಲ್ಲ ಕಡೆ ರೈಡ್ ಆಗಿದೆ, ಅದಾಗಿದೆ ಜಾಸ್ತಿ ಆಗಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಈ ರೈಡ್ ಮಾಡ್ಬೇಕಷ್ಟು, ಏನು ಮಾಡೋಕ್ಕಾಗಲ್ಲ. ಈಗ ಕಡಿಮೆ ಮಾಡೋದ್ರೆ ಮಾಡ್ತಾರಲ್ವಲ್ಲ ಯಾರು, ಏನು ಮಾಡಿದ್ರು ಮಾಡ್ತಾರೆ ಯಾರು,
ಸುಮ್ಮನೆ ಜಾಸ್ತಿ ಮಾಡ್ದಲೇ ಇದ್ದಾರೆ ಇನ್ನು. ನಮ್ಗೆ ಏನು ಅನಿಸಿದೆ ಅಂದರೆ ಇದು ರೇಟ್ ಕಮ್ಮಿ ಆಗಬೇಕು. ಏನು ನಮ್ಮ ಸರ್ಕಾರ ಸರಿ ಈಗಿಲ್ಲ ಇವಾಗ ಬರ್ತಾ ಬರ್ತಾ ಇನ್ನೂ ಗಗನಕ್ಕೆ ಏರ್ತಾ ಐತೆ. ಮನೆ ಸಿಲಿಂಡರ್ ಬಂದು 1,000 ರೂಪಾಯಿ ಆಗ್ತಾಯಿದೆ. ಹೆಂಗೆ ಜೀವನ ಮಾಡೋದು? ಹಾಂ ಹಿಂಗೆ ಆದರೆ ಬಡವ್ರ ಜೀವನ ಸತ್ತಂಗಿಯವರೆಲ್ಲನು. ಅದನ್ನು ಕೇಳೋರು ಯಾರು ಇಲ್ವಾ? ಅದನ್ನು ಕೇಳಬೇಕು ಯಾರು ಬಡವ್ರ ಮಕ್ಕಳು ಕೇಳಬೇಕು. ಅವೆಲ್ಲನು ಜನಗಳು ಸೇರ್ಕೊಂಡು ಅವ್ರಿಗೆ ವಾಟ್ಸಪ್ಪಲ್ಲೋ ಯಾವುದೆಲ್ಲ ಕಳಿಸ್ಬೇಕು. ಅದನ್ನು ಬಿಟ್ಟು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂಡು ಅವ್ರು ಚೆನ್ನಾಗೇ ಇರ್ತಾರೆ. ನಮ್ಮಂದ್ರೆ ಸಾಯ್ತಾ ಇದ್ದೀವಿ ಇಲ್ಲಿ. ನಿಮಗೆ ಕೇಳಬೇಕಾದ್ರೆ ಹೆಂಗೆ ಹೇಳಿ? ಇಲ್ಲ, ತೃಪ್ತಿನೇ ಇಲ್ಲ. ಇನ್ನೂ ಒಂದಕ್ಕೊಂದು ಸಮಾಧಾನ ಇಲ್ದಂಗೆ ಹೆಕ್ಕಿಸ್ತವ್ರೆ ರೇಟ್ಗಳನ್ನ. ಸುಮ್ಮನೆ ಹೆಸರಿಗೆ ಮೋದಿ ಸರ್ಕಾರ ಹಂಗೆ ಹೆಂಗೆ ಅಂತಾರೆ. ರೇಟ್ಗಳು ಕಮ್ಮಿ ಮಾಡ್ತೀವಿ, ಬಡವ್ರಿಗೆಲ್ಲ ಒಳ್ಳೇದು ಮಾಡ್ತೀವಿ ಹಂಗೆ ಹೆಂಗೆ. ಅದು ಏನು ಮಾಡಿದಾರೆ ಒಳ್ಳೆಯದು? ಏನೂ ಮಾಡಿಲ್ಲ ಬಡವ್ರಿಗಂದು, ಏನೂ ಮಾಡಿಲ್ಲ. ಇವತ್ತವರೆಗೂ ಒಂದು ತರಕಾರಿ ರೇಟ್ ಆಗಲಿ, ಒಂದು ಏನೇ ಒಂದು ಆಗಿರಲಿ, ರೇಟ್ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ನಮಗೆ ರೇಟ್ ಕಮ್ಮಿ ಆಗ್ಬೇಕು ಸರ್, ಅಷ್ಟೇ. ಬೇರೇನು ಕೇಳೋಕೆ ಹೋಗಲ್ಲ, ಯಾಕಂದ್ರೆ ನಾವು ಬಡವ್ರು. ನಾವು ಬೇರೇನು ಕೇಳಲ್ಲ. ನಮಗೆ ರೇಟ್ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನಾವು ಹೆಂಗೋ ದುಡ್ಕೊಂಡು ಹೆಂಗೋ ಜೀವನ ಮಾಡ್ಬೋದು. ರೇಟ್ಗಳು ಜಾಸ್ತಿ ಮಾಡಬೇಕು, ಆಟೋದವ್ರು ರೇಟ್ಗಳು ಜಾಸ್ತಿ ಮಾಡಬೇಕು. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಎಫೆಕ್ಟ್ ಇದೆ, ಏನು ಮಾಡೋಕ್ಕಾಗುತ್ತೆ? ಇವರು ಎಫೆಕ್ಟ್ ಆಗುತ್ತಲ್ಲ, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರಿಗೂ ಅಲ್ಲ, ಈ ಬಿ ಜೆ ಪಿ ಸರ್ಕಾರ, ಯಾವ ಸರ್ಕಾರ ಬಂದರೂ ಇದೇ ಸರ್. ಯಾವ ಸರ್ಕಾರ ಬಂದರೂ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ. ಈಗ ಇವರು ಸಾಲ ಮಾಡಿದ್ಮೇಲೆ ಅವ್ರು ಸಾಲ ತೀರಿಸ್ಬೇಕಲ್ಲ, ಅವ್ರು ಏನು ಮಾಡ್ತಾರೆ? ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಅಷ್ಟೇ ಸರ್, ಏನು ಈಗ ಕರೋನಾ ಬಂದ್ಮೇಲೆ ಏನೂ ಇಲ್ಲ ಸರ್, ಪೂರ್ತಿ ಲಾಸ್ ಆಗಿದೆ, ಎಲ್ಲರಿಗೂ ಲಾಸ್ ಆಗಿದೆ. ಸರ್ಕಾರ ಯಾವುದೇ ಬರಲಿ ಸರ್, ರೈತರಿಗೆ ಮತ್ತು ಇವರು ಆಟೋದವ್ರಿಗೆ ಸ್ವಲ್ಪ ಬೆಲೆ ಇಳಿಸ್ಬೇಕು ಅಷ್ಟೇ. ಏನು ಮಾಡೋಕ್ಕಲ್ಲ ಸರ್, ಬೆಲೆ ಮಾರ್ಕೆಟಲ್ಲಿ ಜಾಸ್ತಿ ಆದರೆ ಇವ್ರು ಏನು ಮಾಡ್ತಾರೆ? ಅಷ್ಟೇ, ಇನ್ನೇನು ಮಾಡ ಸರಿ ಅಂತಲ್ಲ, ನೋಡ್ಕೊಂಡು ಮಾಡಬೇಕು. ಏನು ಹೇಳೋಕ್ಕೇನು ಜನರಿಗೆ ಗೊತ್ತಿಲ್ಲ. ಹೆಂಗೆ ಅವ್ರದ್ದು ಹೆಂಗತ್ತ 60 ರೂಪಾಯಿ ಗ್ಯಾಸ್ ಆಗಿದೆ. ಈಗ ನಾವು ಇವತ್ತು 400-500 ರೂಪಾಯಿ ಸುತ್ಕೊಂಡ್ಬಂದ್ರೆ 300 ರೂಪಾಯಿ ಗ್ಯಾಸೆ ಹಾಕಬೇಕು, 200 ರೂಪಾಯಿ ಮಾಡಿ ಏನು ಜೀವನ ಮಾಡಿರ್ತೀವಿ? ನಮಗೆ ಆಗಲ್ಲ. ಬೆಳೆಗಳು ಜಾಸ್ತಿ ಕಾಪಟ್ಟೆ ಜಾಸ್ತಿ, ಎಣ್ಣೆ ರೇಟ್, ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಮಾಡೋರು ಯಾರು ಕೇಳೋರು ಯಾರು? ಇದನ್ನ ನಿಮ್ಮಂಥವ್ರು ತೋರಿಸ್ಬೇಕು, ಮಾಧ್ಯಮದವ್ರು ತೋರಿಸ್ಬೇಕು ಹೊರಗಡೆ ಜನಕ್ಕೆ. ನಾವು ದಿನ ಪಾಡಿ ಪಾಡಿ ಸಾಕಾಗೋಯ್ತು ನಮಗೆ. ನೀವು ಬೇರೆ ಇನ್ನೊಂದು ಕಷ್ಟ ಜೀವನಿಸಬೇಕು, ನೀವು ಕೈ ಮಾಡ್ಬೇಕು. ನಾವು ಯಾರತ್ರ ಹೇಳ್ಕೊಳಕು ಆಗ್ದಿಲ್ಲ ಅಂತ ಸನ್ನಿವೇಶ ಆಗ್ಬಿಡ್ತು ನಮಗೆ. ಖಂಡಿತ ಇಲ್ಲ ಸರ್, ತೃಪ್ತಿ ತಂದು ಯಾಕೆ ಸರ್ ಹೇಳ್ತಾ ಇದ್ದೀವಿ? ನಾವು ಬಡವಾರದ ವನವಾಸ ಪಟ್ಟಿದ್ದು. ನಾವು ಇದು ರಾಮ ರಾಜ್ಯ ಅಲ್ಲ, ಇದು ಪಂಚವರ ರಾಜ್ಯ. ಇದು ಪಂಚವರು ಆಳ್ತಾರೆ ಗೊತ್ತಾ? ಒಬ್ಬರನ್ನ 5 ಜನ ಆಳ್ತಾರೆ ಅಂತ ರಾಜ್ಯ. ಇದು ರಾಮ ರಾಜ್ಯ ಆದರೆ ನೀಟಾಗಿ ಚೆನ್ನಾಗಿರೋದು. ಈ ಸರ್ಕಾರ ಹೋಗ್ಬೇಕು ಅಂತ ಹೇಳ್ತಾರಲ್ವಾ ಬಿ ಜೆ ಪಿ ಸರ್ಕಾರ, ಮೋಸ ಹೋದ್ರೇ ಅವರು ಶೋಕಿದ್ದಾರೆ, ಅಲ್ಲಿ ಶೋಕಿ ಮಾಡೋಕೆ ಕುಂತವ್ರೆ. ಈ ವಯ ಇಲ್ಲಿ ಪಾಪ ಆಡಿ ಆಗಲ್ಲ, ವಯಸ್ಸಾಗೋಯ್ತು, ಆಗಲ್ಲ. ಹೆಣ್ಮಕ್ಳು ಕೈ ಇಸ್ಕೋಕೆ ಟೈಮ್ ಸಾಲಲ್ಲ. ಏನು ಮಾಡ್ತೀರ ಪಾಪ? ಎಲ್ಲಿಂದ ನೋಡ್ತಾರೆ ಅವ್ರದ್ದು ಕರೆಕ್ಟ್ ಅದನ್ನೇ ಹೇಳ್ತಾರಲ್ವ. ಇನ್ನೇನು ಜನ ಅರು ಬರಬೇಕು, ಇನ್ನೂ ಬುದ್ಧಿ ಬರಬೇಕಾದ್ರೆ, ಇನ್ನೂ ಬುದ್ಧಿ ಬರೋದು ಬೇಡ ಅಂದರೆ ಬಿ ಜೆ ಪಿಗೆ ಆಗಲಿ. ಬುದ್ಧಿ ಬರಬೇಕು ಅಂತಂದ್ರೆ ಬಿ ಜೆ ಪಿ ಬೇರೆ ಯಾವ್ದು ಕಡೆ ಹಾಕೊಂಡೋಗಿ ಹಾಳಾಗ್ಬಿಡುತ್ತೆ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.